ಉತ್ತರ ಕರ್ನಾಟಕದ ಹೆಬ್ಬಾಗಲು ಅಂತ ಕರೆಸಿಕೊಳ್ಳುವ ರಾಳೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಪ್ರಕಾಶ್ ಕೋಳಿವಾಡ್ ಅವರಿಗೆ ಮತ ನೀಡಿ, ಇದರಿಂದ ನನಗೆ ಶಕ್ತಿ ಬಂದಂತಾಗುತ್ತದೆ, ಪ್ರಕಾಶ್ ಕೋಳಿವಾಡ್ಗೆ ನೀಡಿದ ಪ್ರತಿಯೊಂದು ಮತವು ನನಗೆ ನೀಡಿದಂತೆ ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಡಿಯೋ ಮೂಲಕ ಕಾಂಗ್ರೆಸ್ ಅಭಿಮಾನಿಗಳಿಗೆ ಸಂದೇಶವನ್ನು ರವಾನಿಸಿದ್ದಾರೆ. 2023 ಮೇ 10ನೇ ತಾರೀಕು ನಡೀತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಣೇಬೆನ್ನೂರು ಕ್ಷೇತ್ರದಿಂದ ಪ್ರಕಾಶ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಸಾರಿ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ. ರಾಣೇಬೆನ್ನೂರು ಕ್ಷೇತ್ರದಲ್ಲಿ ಪ್ರಕಾಶ್ ಗೆಲ್ಲೋದ್ರಿಂದ ನನಗೆ ಶಕ್ತಿ ಬರ್ತದೆ. ಪ್ರಕಾಶ್ಗೆ ಆಗ್ತಕ್ಕಂಥ ಪ್ರತಿಯೊಂದು ಮತನೂ ಕೂಡ ನನಗೆ ಮತ ಆಗ್ತಂತೆ ಆಗ್ತದೆ. ಆದ್ದರಿಂದ ರಾಣೇಬೆನ್ನೂರಿನ ಮತಬಾಂಧವರು ಪ್ರಕಾಶ್ ಅವರಿಗೆ ಮತ ಹಾಕಬೇಕು ಅಂತೇಳಿ ನಾನು ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತೇನೆ.